ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ವರ್ಗಾವಣೆ ದಂಧೆ, ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 5 ವರ್ಷದಲ್ಲಿ ನಾನು ಎಂಪಿ ಆಗಿದ್ದೀನಿ ಉಡುಪಿ ಚಿಕ್ಕಮಗಳೂರಲ್ಲಿ. ಎಷ್ಟು ಜನ ಡಿಸಿ ಬಂದ್ರು, ಎಷ್ಟು ಜನ ಎಸ್ಪಿ ಬಂದ್ರು ಅಂತ ನಂಗೆ ಲೆಕ್ಕಕ್ಕಿಲ್ಲ. ಇವತ್ತು ನಾನು ಹೋಗಿ ಡಿಸಿ ಕಚೇರಿಯಲ್ಲಿ ಒಂದ್ಸರಿ ಬೋರ್ಡ್ ನೋಡಿ ಬರ್ಕೊಂಡು ಬರ್ಬೇಕು. 6 ತಿಂಗಳಿಗೆ ಒಂದ್ಸರಿ ಡಿಸಿ ಬದಲಾವಣೆ ಮಾಡ್ತಾರೆ, 8 ತಿಂಗಳಿಗೆ ಒಂದ್ಸರಿ ಎಸ್ಪಿ ಬದಲಾವಣೆ ಮಾಡ್ತಾರೆ. ಹೇಗೆ ಅಭಿವೃದ್ಧಿ ಸಾಧ್ಯ? ಸಿಒಗಳು ಎಷ್ಟು ಬಂದ್ರು, ಎಸ್ಪಿಗಳು ಎಷ್ಟು ಬಂದ್ರು, ಡಿಸಿ ಎಷ್ಟು ಬಂದ್ರು? ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನಗೆ ಲೆಕ್ಕಕ್ಕೆ ಸಿಕ್ಕಿಲ್ಲ. ನಾವು ಅವರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಜಿಲ್ಲೆಯ ಸಮಸ್ಯೆಯನ್ನು ವಿವರಿಸಿ ಒಂದು ಮೀಟಿಂಗ್ ಮಾಡೋದ್ರೊಳಗೆ ಇನ್ನು ಹೊಸ ಡಿಸಿ ಬರ್ತಾರೆ. ಒಂದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ಈ ರೀತಿಯ ವರ್ಗಾವಣೆ ಆದರೆ ಇನ್ನು ಸಾಮಾನ್ಯ ಅಧಿಕಾರಿಗಳ ಪರಿಸ್ಥಿತಿ ಏನು? ಜಾತಿಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಕಮಿಷನ್ನ ಆಧಾರದಲ್ಲಿ, ದುಡ್ಡಿನ ಆಧಾರದಲ್ಲಿ, ಭ್ರಷ್ಟಾಚಾರ ಮೂಲಕ ನೀವೇನಾದರೂ ಈ ರೀತಿಯ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಾ ಹೋದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಕೆಲಸ ನಿರ್ವಹಣೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಅಧಿಕಾರಿಗಳು ಬೇಸತ್ತಿದ್ದಾರೆ. ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಕೆಲಸ ಮಾಡಬಹುದು ಅನ್ನುವಂತ ವಿಶ್ವಾಸ ಇಲ್ಲ ಈ ಸರ್ಕಾರದಲ್ಲಿ. ಪ್ರಾಮಾಣಿಕ ಅಧಿಕಾರಿಗಳನ್ನ ಒಳ್ಳೆ ಡಿಪಾರ್ಟ್ಮೆಂಟ್ಗೆ ನೀವು ಹಾಕ್ತಾ ಇಲ್ಲ. ನಿಮ್ಮ ಮೂಗಿನ ನೇರಕ್ಕೆ ಇವತ್ತು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ರಾಜ್ಯದ ಕೆಲಸವನ್ನ ಸಂಪೂರ್ಣವಾಗಿ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ. ವಿಧಾನಸೌಧದಲ್ಲಿ ಯಾರು ಕೂತ್ಕೊಂತಾ ಇದ್ದಾರೆ? ನಿಮ್ಮ ಮಂತ್ರಿಗಳು ವಿಧಾನಸೌಧದಲ್ಲಿ ಕೂತ್ಕೊಳ್ಳಲ್ಲ. ನಿಮ್ಮ ಮಂತ್ರಿಗಳು ಈ ರಾಜ್ಯದ ಇಷ್ಟೊಂದು ಬರಗಾಲ ಪರಿಸ್ಥಿತಿ ಇದೆ ಅಲ್ಲಿ ಪ್ರವಾಸ ಮಾಡ್ತಾ ಇಲ್ಲ. ನೀವು ಯಾವ ಉಸ್ತುವಾರಿ ಕಾರ್ಯದರ್ಶಿಗಳನ್ನು ಮಾಡಿದ್ದೀರಿ ಅವರು ಯಾರು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ? ಮತ್ತೆ ಹೇಗೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಹೇಗೆ ಆ ಜಿಲ್ಲೆಯಲ್ಲಿರುವಂತ ಅಧಿಕಾರಿಗಳಿಗೆ ಭಯ ಹುಟ್ಟಕ್ಕೆ ಸಾಧ್ಯ? ಹಣ ಕೊಟ್ರೆ ನಾವು ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಆಗ್ಬೋದು ಅನ್ನುವಂತ ದಂಧೆಯನ್ನು ನೀವು ಮಾಡಕ್ಕೆ ಹೊರಟ್ರೆ ರಾಜ್ಯದ ರೈತರ ನೋವನ್ನ, ರಾಜ್ಯದ ಜನರ ನೋವನ್ನ ಕೇಳುವ ಯಾರು? If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.